ತಲಕಾವೇರಿಯಲ್ಲಿಯೇ ಮುನಿದಳ ಕಾವೇರಿ ಮಾತೆ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಂಡಿದೆ. ಯಾಕಂದ್ರೆ ಕೊಡಗಿನ ತೀರ್ಥಕ್ಷೇತ್ರ ತಲಕಾವೇರಿಯಲ್ಲಿಯೇ ಭೂಕುಸಿತವಾಗಿದೆ. ಪ್ರಕೃತಿ ಮುನಿದ ತಲಕಾವೇರಿಯು ಮುನಿದಳ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ. ಕೊಡಗಿನ ತೀರ್ಥಕ್ಷೇತ್ರ ತಲಕಾವೇರಿಯಲ್ಲಿ ಭೂಕುಸಿತ ಆಗಿರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ತಲಕಾವೇರಿ ಕಾರು ಪಾರ್ಕಿಂಗ್ ಸ್ಥಳದಲ್ಲಿ ಭಾರಿ ಭೂಕುಸಿತವಾಗಿದೆ. ತಲಕಾವೇರಿ ಸಂಪರ್ಕ ಕಡಿತವಾಗಿದ್ದು ಯಾತ್ರಾರ್ಥಿಗಳಿಗೆ ಒಂದು ರೀತಿಯ ಆತಂಕ ಮನೆ ಮಾಡಿದೆ. ಮುಂದೇನು ಅನ್ನುವಂಥದ್ದು, ಈಗ ಹೋಗ್ಬಿಟ್ಟಿದ್ದಾರೆ ದೇವಸ್ಥಾನಗಳಿಗೆ, ಅವರನ್ನ ವಾಪಸ್ ಮನೆಗೆ ಬರಬೇಕು, ಎಲ್ಲ ಚಿಂತನೆಗಳು ಕೂಡ ಈಗ ತಲೆದೋರಿದೆ. ತಲಕಾವೇರಿಯಲ್ಲಿಯೇ ಮುನಿದಳ ಕಾವೇರಿ ಮಾತೆ ಅಂತ ಜನ ರೋಸಿ ಹೋಗಿ ಕಾವೇರಿ ಮಾತೆಯಲ್ಲಿ ಪ್ರಾರ್ಥನೆಯ ಮೊರೆ ಹೋಗಿದ್ದಾರೆ. ಕೊಡಗಿನ ತೀರ್ಥಕ್ಷೇತ್ರ ತಲಕಾವೇರಿಯ ಚಿತ್ರಣ ನೀವು ನೋಡ್ತಾ ಇರೋದು. ಭೂಕುಸಿತ ಆಗಿದೆ, ಅದು ಪಾರ್ಕಿಂಗ್ ಕಾರ್ ಪಾರ್ಕ್ ಮಾಡುವಂತಹ ಸ್ಥಳ, ಆ ಕಾರ್ ಪಾರ್ಕಿಂಗ್ ಸ್ಥಳದಲ್ಲೇ ಭೂಕುಸಿತವಾಗಿದ್ದು ಸಂಪರ್ಕವನ್ನು ತಲಕಾವೇರಿಗೆ ಸಂಪರ್ಕ ಕಲ್ಪಿಸುವಂತಹ ಹಾದಿ ಕೂಡ ಸಂಪೂರ್ಣವಾಗಿ ಕಡಿತವಾಗಿದೆ ಈ ಭೂಕುಸಿತದಿಂದಾಗಿ. ಹೀಗಾಗಿ ಯಾತ್ರಾರ್ಥಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ. ಯಾವ ರೀತಿಯಾದಂತಹ ಭೂಕುಸಿತ ಆಗಿದೆ ಅನ್ನೋ ದೃಶ್ಯವನ್ನು ನೋಡ್ತಾ ಇದ್ದೀರಿ.